ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಮೆಣಸಿನ್ಕಾಯಿ ಬಜ್ಜಿ, ಅದು ಕೂಡ ನಮ್ಮ ಅತ್ತೆ ಕೈಯಾಗ. ಅವರ ಹಳ್ಳಿ ಸ್ಟೈಲ್ ಒಳಗೆ ಹಳೆ ಕಾಲದಾಗ ಯಾವ ರೀತಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿದ್ರು ಅಂತ ನೋಡೋಣ ಬರ್ರಿ. ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು, ಒಂದು ದೊಡ್ಡ ಕಪ್ ಒಳಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡತ್ರಿ. ಹಂಗೆ ಒಂದು ಸಣ್ಣ ಕಪ್ ಒಳಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಬೇಕಾಗ್ತದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಲರ್ ಚಂದ ಬರಬೇಕಪ್ಪ ಅಂದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬೇಕ್ರಿ. ಒಂದು ಚಮಚದಷ್ಟು ಧನಿಯಾ ಪುಡಿ, ಹಂಗೆ ಒಂದು ಗಿರ್ದ ಅಥವಾ ಕಾಲು ಚಮಚದಷ್ಟು ಓಮ್ ಕಾಳು ಅಥವಾ ಧನಿಯಾ ಪುಡಿ, ಒಂದು ಚಮಚದಷ್ಟು ಜೀರ್ಗಿನ ಅರ್ಧಂಬರ್ಧ ಕುಟ್ಕೊಂಡು ಇಟ್ಕೊಂಡಿತ್ರಿ. ಹಂಗೆ ಒಂದು 12 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳಿ ಒಳಗಿನ ಬೀಜ ಎಲ್ಲ ತೆಗ್ದು ಇಟ್ಕೊಂಡಿತ್ರಿ, ಯಾಕಂದ್ರೆ ಖಾರ ಆಗ್ತಾವೆ. ನಿಮಗೆ ಇನ್ನೂ ಖಾರ ಬೇಕಪ್ಪ ಅಂದ್ರೆ ಬೀಜ ತೆಗೆದನು ನೀವು ಮಾಡ್ಕೋಬೋದು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಬೇಕ್ರಿ. ಈಗ ಬಜ್ಜಿ ಮಾಡೋಕೆ ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೊಳತ್ತಾರ್ರಿ ಒಂದು ಅಗಲವಾದ ಪಾತ್ರೆಗೆ. ಕಡಲೆ ಹಿಟ್ಟು ಚಲೋ ಕ್ವಾಲಿಟಿದಿದ್ರೆ ಬಜ್ಜಿ ಚಲೋ ಬರ್ತವೆ. ಅದಾದಮೇಲೆ ಅಕ್ಕಿ ಹಿಟ್ಟು ಸೇರಿಸ್ಕೊಳತ್ತತ್ರಿ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಬಜ್ಜಿ ಗರಿ ಗರಿಯಾಗಿ ಬರ್ತಾವ್ರಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳತ್ತಾರು, ಕಲರ್ ಚಲೋ ಬರ್ತಾವೆ, ಒಂಥರ ನೋಡೋಕ್ಕೂ ಚಂದ ಇರ್ತಾವ್ರಿ. ಸೊ ಹಾಗಾಗಿ ಅರಿಶಿನ ಸೇರಿಸ್ಕೊಳತ್ತಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೋರಿ. ಅದಾದಮೇಲೆ ಸ್ವಲ್ಪ ಅಜ್ವಾನ್ ಸೇರಿಸ್ಕೊಳತ್ತತ್ರಿ. ಅಜ್ವಾನ್ ಸೇರಿಸೋದ್ರಿಂದ ಎಸಿಡಿಟಿ ಆಗಂಗಿಲ್ಲ, ಮತ್ತು ಕೆಲವೊಬ್ರಿಗೆ ಬಜ್ಜಿ ತಿಂದ್ರೆ ಆಗಿ ಬರೋಂಗಿಲ್ಲ. ಸೊ ಹಾಗಾಗಿ ಅಜ್ವಾನ್ ಸೇರಿಸ್ಕೊಳತ್ತತಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳತ್ತತ್ರಿ, ಘಮ ಚಲೋ ಬರ್ತದೆ ಬಜ್ಜಿದು. ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಳತ್ತತಿ. ಆಮೇಲೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಸಾಲೆ ಎಲ್ಲ ಚಂದ ಮಿಕ್ಸ್ ಆಗಬೇಕಲ್ರಿ ಕಡಲೆ ಹಿಟ್ಟು ಜೊತೆ. ಹಾಗಾಗಿ ಹಳ್ಳಿ ಸೈಡ್ ಹೆಚ್ಚಾಗಿ ಮೆಣಸಿನ್ಕಾಯಿ ಬಜ್ಜಿ ಏನು ಉಪಯೋಗಿಸೋದಿಲ್ಲ, ಮನೆಯಲ್ಲಿರೋ ಮೆಣಸಿನ್ಕಾಯಿನೇ ಉಪಯೋಗಿಸ್ಕೊಂಡು ಈ ಥರ ಪಟ್ಟಂತ ಮಾಡಿರ್ತಾರೆ ಮೆಣಸಿನ್ಕಾಯಿ ಬಜ್ಜಿನ. ನೀವು ಬೇಕು ಅಂದ್ರೆ ಬಜ್ಜಿ ಮೆಣಸಿನ್ಕಾಯಿ ಇರ್ತಾವಲ್ರಿ ದಪ್ಪನು, ಅದರೊಳಗನ ಸೇಮ್ ಇದೇ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಕೋಬೋದ್ರಿ. ಈಗ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಚೆಂದಾಗೆ ಹದವಾಗಿ ಹಿಟ್ಟನ್ನು ಕಲಸ್ಕೋಬೇಕು ನೋಡಿರಿ. ಈ ಥರ ತಿರುಗಿಸ್ಕೋತ ಇರಬೇಕು ನೀರು ಚೆನ್ನಾಗಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಕೈಯಿಂದ ಆದರೂ ಸರಿ ಚಮಚದಿಂದನೂ ಆದರೂ ಸರಿ ಈ ಥರ ತಿರುಗಿಸ್ಬೇಕ್ರಿ ಒಂದು 5 ನಿಮಿಷ. ಬಜ್ಜಿ ಉಬ್ಬಿ ಬರ್ತಾವ್ರಿ. ಹಾಗಾಗಿ ಒಂದು ರೌಂಡ್ ಚೆನ್ನಾಗಿ ಬಜ್ಜಿ ಹಿಟ್ಟನ್ನು ಕಲಸ್ಕೊಂಡಾದ್ಮೇಲೆ ಒಂದೊಂದು ಮೆಣಸಿನ್ಕಾಯಿ ತೊಗೊಂಡು ಈ ಥರ ತಿರುಗಿಸ್ಕೋತ ಕಡಲೆ ಹಿಟ್ಟನ್ನು ಎಲ್ಲ ಕಡೆ ಹಚ್ಕೋಬೇಕ್ರಿ ಮೆಣಸಿನ್ಕಾಯಿಗೆ ನೋಡಿರಿ. ಈ ಥರ ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಬಿಟ್ರೆ ಕಡಲೆ ಹಿಟ್ಟು ಚೆಂದಾಗಿ ಅಂಟ್ಕೋತದೆ ಮೆಣಸಿನ್ಕಾಯಿಗೆ. ಈಗ ಇದನ್ನು ಬಿಸಿ ಬಿಸಿ ಎಣ್ಣೆ ಒಳಗೆ ಬಿಡಬೇಕ್ರಿ, ಕಾದಿರೋಂಥ ಎಣ್ಣೆ ಒಳಗೆ. ಉರಿ ಮೀಡಿಯಮ್ ಇರಬೇಕ್ರಿ, ಆದರೆ ಎಣ್ಣೆ ಮಾತ್ರ ಚೆಂದಾಗಿ ಕಾದಿರಬೇಕು. ಒಂದೊಂದೇ ಮೆಣಸಿನ್ಕಾಯಿನ ಈ ರೀತಿ ಬಿಡಾತತಿ. ಖಾರ ಪ್ರಿಯರಿಗಂತೂ ಅಗ್ದಿ ಮಸ್ತ್ ಅಂತ ಹೇಳ್ಬೋದು ರೀ ಮೆಣಸಿನ್ಕಾಯಿ ಬಜ್ಜಿ. ಜೊತೆಗೆ ಈ ಮಳೆಗಾಲದಾಗ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು. ನಾವು ಡೈಲಿ ಏನು ಉಪಯೋಗಿಸ್ತೇವಲ್ರಿ ಅಡುಗೆಗೆ, ಅಂಥ ಮೆಣಸಿನ್ಕಾಯಿ ಒಳಗೆ ಕೆಲವೊಂದು ಖಾರ ಇಲ್ಲದೇ ಇರುವಂಥವು ಬರ್ತಾವೆ, ಅಂಥದ್ರೊಳಗೆ ನೀವು ಈ ಥರ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಕೋಬೋದು. ಈಗ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗೆ ಮೇಲೆ ಕೆಳಗೆ ಮಾಡಿಕೊಂಡು ಮೆಣಸಿನ್ಕಾಯಿನ ಎಲ್ಲ ಕಡೆ ಚೆಂದಾಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ ಎಣ್ಣೆ ಒಳಗೆ, ಇಲ್ಲಾಂದ್ರೆ ಹಸಿ ಬಿಸಿ ಆಗಿಬಿಡ್ತಾವ ರೀ ಬಜ್ಜಿ. ಮೆಣಸಿನ್ಕಾಯಿ ಬಜ್ಜಿ ಮಾಡೋದೇನು ದೊಡ್ಡ ಕೆಲಸ ಅಲ್ರಿ, ಪಟ್ಟಂತ ಮಾಡ್ಕೊಂಬಿಡ್ಬೋದು. ಖರ್ಖಾರವಾಗಿ ಸಂಜೆ ಟೈಮು ಮಳೆಗಾಲದಾಗಂತೂ ತಿನ್ಬೇಕು ಅನಿಸ್ತಿರ್ತೈತಿ ಚಳಿ ಮಳೆ ಒಳಗೆ, ಅಂಥ ಟೈಮ್ನಾಗ ಇದನ್ನು ಪಟ್ಟಂತ ಮಾಡ್ಕೊಂಬಿಡ್ಬೋದು. ಇಷ್ಟ ನೋಡ್ರಿ ನಮ್ಮ ಅತ್ತೆ ಸ್ಟೈಲ್ ಒಳಗೆ ಮೆಣಸಿನ್ಕಾಯಿ ಬಜ್ಜಿ ಹೆಂಗೆ ಮಾಡೋದಂಥೇಳಿ ಈ ರೀತಿ ಬಂದಾವು ಮೆಣಸಿನ್ಕಾಯಿ ಬಜ್ಜಿ. ಈ ಮೆಣಸಿನ್ಕಾಯಿ ಬಜ್ಜಿ ಜೊತೆ ಬೆಳ್ಳುಳ್ಳಿ ಚುರುಮುರಿ ಇಲ್ಲಾಂದ್ರೆ ಚುರುಮುರಿ ಸೂಸಲ ಎಲ್ಲ ಇದ್ಬಿಟ್ರಂತೂ ಅಗದಿ ಟೇಸ್ಟ್ ಇರ್ತೈತಿ. ಸೊ ಫೈನಲಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಣಸಿನ್ಕಾಯಿ ಬಜ್ಜಿ, ಅದು ಕೂಡ ನಮ್ಮ ಅತ್ತೆ ಕೈಯಾಗ ಹೆಂಗೆ ಮಾಡಿದ್ರಂತ ನೋಡಿದ್ರಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.